ಹೊಸ ಆಗಲಿ ಎಸ್ ಹೊಸ ಆಗಲಿ ಸಂತೇಶ್ವರ ಪ್ರಶ್ನೆ ಕೇಳಿ ಹೋಗಲಿ ಇಷ್ಟೇ ಅಲ್ಲ. ಸ್ಟಾರ್ಟ್ ಮಾಡಿ ಎಷ್ಟು ಎಷ್ಟು ವರ್ಷ ಆಯಿತು? ಎರಡೂವರೆ ವರ್ಷ ಆಯಿತು ಅಂತ ಹೇಳಿದೆ ಅವಾಗ. ಒಂದು 5 ತಿಂಗಳು ನಡೆಸಿರಲಿಲ್ಲ, ಆಮೇಲೆ ನಡೆಸ್ತು. ಒಂದು 6 ತಿಂಗಳು ನೀಟಾಗಿ ಹೊಡೆದು ಸರ್, ಒಂದು ಸ್ವಲ್ಪ ಮೇಲೇ ಮಾಡ್ಕೊಂಡು ನಡೆಸ್ತು. ಆಮೇಲೆ ಹೆಚ್ಚು ಕಡಿಮೆ ಹಿಂಗೆ ವೇರಿಯೇಷನ್ ಆಯಿತು ರೇಟು. ಪೌಡ್ರೆ ಒಂದು ರೇಟು, ಕಾಯಿರೆ ಒಂದು ರೇಟ್ ಆಯಿತು. ಅದು 30 ರೂಪಾಯಿ ಇದ್ರೆ 28 ರೂಪಾಯಿ ಈಕ್ವಲ್ ಆಗೋದು. ಲೇಬರ್ದೆಲ್ಲ ಮೇಲೆ ಬರೋದು, ಕರೆಂಟ್ ಇದಾಗುತ್ತಲ್ಲ ಸರ್? ಆಗುತ್ತೆ ಸರ್, ಅದು ಚುಪ್ಪಿನಲ್ಲೂ ದುಡ್ಡಾಗುತ್ತೆ, ಚಿಪ್ಪಲ್ಲಿ ದುಡ್ಡಾಗುತ್ತೆ, ಆಮೇಲೆ ಸಿಪ್ಪೆ ಹೆರಿತಿರಲ್ಲ ನೀವು, ಚುಪ್ಪು ಅದರಲ್ಲೂ ದುಡ್ಡಾಗುತ್ತೆ, ಅದರಲ್ಲೂ ದುಡ್ಡಾಗುತ್ತೆ, ಆಗಡೆ ತಿರಳಲ್ಲೂ ದುಡ್ಡಾಗುತ್ತೆ. ಆದ್ರೂ ಸಹ ಪೌಡ್ರ್ ರೇಟ್ ಈಕ್ವಲ್ ಆದರೆ ಏನೋ ಒಂದು ಲೆವೆಲಿ ನಡೆಸ್ಬೋದು. ಒಂದು ವಾರ ವೇರಿಯೇಷನ್ ಆದರೆ, ಒಂದು ವಾರ ಪರವಾಗಿಲ್ಲ ಅಂತಂದರೆ, ಇನ್ನೊಂದು ವಾರ 2 ರೂಪಾಯಿ ಒಳಗೆ ಬಂದರೆ ಹೆಂಗೆ ಮಾಡುತ್ತೆ ಸರ್? ಆಮೇಲೆ ಲಾಭ ಬಂದ್ರೇನೋ ಪರವಾಗಿಲ್ಲ. ಈಗ ಒಂದು 100 ಟನ್ ಒಂದು 10 ಟನ್ನು ಪೌಡ್ರ್ ಸ್ಟಾಕ್ ಮಾಡ್ತೀನಿ, 10 ಟನ್ಗೆ 2 ರೂಪಾಯಿ ಜಂಪ್ ಆದ್ರೇನೋ ಪರವಾಗಿಲ್ಲ, 2 ರೂಪಾಯಿ ಡೌನ್ ಆದರೆ ಹೆಂಗೆ ಮಾಡುತ್ತೆ ಸರ್? ಅಲ್ಲ, ಅದಕ್ಕೆ ನೀವು ಅವ್ರ ಜೊತೆ ನೀವು ಕಾಂಪೀಟ್ ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಒಳ್ಳೆ ತೆಂಗಿನ ಮರ ಇರೋ ಜಾಗದಲ್ಲಿ ನೀವು ಇದ್ದೀರಾ? ನೀವು ಒಳ್ಳೆ ಜಾಗದಲ್ಲಿ ಇದ್ದೀವಿ ಸರ್. ಇದೇನಾಗಿದೆ ಗೊತ್ತಿರಲ್ಲ, ಈ ಸಂತೆಗಳಲ್ಲಿ ಲೈನಿಂಗು ಈ ಬಾಂಬೆ ಗುಜಿ ಬೇರೆ ಕಡೆಗೆ ಹೋಗುತ್ತಲ್ಲ ಸರ್, ಕಾಯೆ ಅದಕ್ಕೆ ಡಿಮ್ಯಾಂಡ್ ಇದೆ, ಈ ಪೌಡ್ರಿಗೆ ಡಿಮ್ಯಾಂಡ್ ಇಲ್ಲ. ಯಾಕೆಂದ್ರೆ ನುಗ್ಗೇಳಿ ಸಂತೆ ಆಗುತ್ತೆ ಈ ಕಡೆ, ಮಳ್ಳಿಕೂಡು ಸಂತೆ ಆಗುತ್ತೆ, ನುಗ್ಗೇಳಿ ಸಂತೆ ಆಗುತ್ತೆ, ಚಂದ್ರಾಪಣ್ಣ ಆಗುತ್ತೆ, ಕಲ್ಕೆರೆ, ಆಮೇಲೆ ಕೇರ್ಪೇಟೆ ಕಾಯ್ದೆ ದೊಡ್ಡ ಸಂತೆ ಆಗುತ್ತೆ, ದೊಡ್ಡ ಸಂತೆ ಸಾಧಾರಣ ಕಿಕ್ಕೇರಿ ಬೆಳಗುಣ ಎಲ್ಲ ಸಂತೆ ಆಗುತ್ತೆ ಸರ್. ಆಮೇಲೆ ಶಾಂತಿಗ್ರಾಮ ಸಂತೆಗಳಿಗೆ ಏನು ಭಯ ಇಲ್ಲ ಸರ್, ಕಾಯಿ ತರ್ಸೋಕ್ಕೂ ಭಯ ಇಲ್ಲ, ನಮಗೆ ವ್ಯವಹಾರ ಮಾಡೋಕ್ಕೆ ಶೂಟ್ ಆಗ್ತದೆ. ಆ ರೇಟ್ ನಿಮ್ಗೆ ಶೂಟ್ ಆಗ್ತಾ ಇಲ್ಲ? ಒಂದೊಂದು ಟೈಮ್ ಯಾವುದೋ 1 ತಿಂಗಳಲ್ಲಿ ಪರವಾಗಿಲ್ಲ ಅಂತ ಅಂದರೆ ಇನ್ನೊಂದು ತಿಂಗಳಲ್ಲಿ ಸರ್, ಈಗ ಒಂದು ನಾವು 200 ಚೀಲ ಪೌಡ್ರ್ ಮಾಡ್ತೀವಿ, 200 ಚೀಲ ಅಂದರೆ 25 ಕೆಜಿ ಪ್ಯಾಕಿಂಗು, 25 ಕೆಜಿ ಪ್ಯಾಕಿಂಗಿಂದ 200 ಇಂಟು ಎಷ್ಟಾಗುತ್ತೆ, ಅಲ್ಲಿಗೆ ಒಂದು 4-5 ಟನ್ ಆಗುತ್ತೆ ಅಲ್ವ, 5 ಟನ್ಗೆ ನಮಗೆ 2 ರೂಪಾಯಿ ಸಿಕ್ಕಿರೆ ದುಡ್ಡು ಸಿಗುತ್ತೆ, ಒಂದು 1000 ರೂಪಾಯಿ ಜಾಸ್ತಿ ಸಿಗುತ್ತೆ, 2 ರೂಪಾಯಿ ಡೌನ್ ಆದರೆ ಸರ್? 1000 ಹೋಗುತ್ತೆ. ಹಾಂ, ಹಂಗಾಗಿದೆ. ಈಕ್ವಲ್ ಆದರೆ ಪರವಾಗಿಲ್ಲ, ಬರೀ ನಮಗೆ ಚುಪ್ಪಿನ ದುಡ್ಡು ಉಳಿದ್ರೆ ಸಾಕು ಮಾಡ್ಬೋದು ಸರ್. ಇದು ಚುಪ್ಪಿನ ದುಡ್ಡು ಉಳಿದಂಗೆ ಬಂದಿದೆ ಸರ್ ಇಷ್ಟೇ ಸರಿ. ಮತ್ತೆ ಇದಕ್ಕೆ ನೀವು ಬೇರೆ ಪರ್ಯಾಯವಾದಂಥ ಮಾರ್ಗ ಹುಡುಕ್ಲೇ ಇಲ್ವಾ? ಹುಡುಕೆ ಇಲ್ಲ ಸರ್, ಇನ್ನೂ ನೋಡೋಣ ಮುಂದಿನ ವರ್ಷಕ್ಕೆ ಏನು ಅಂತ ಸುಮ್ಮನೆ ಆಗಿದ್ದೀವಿ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ ನೀವು ಇದ್ರ ಮೇಲೆ? ಎಷ್ಟು ಮಾಡಿದ್ದೀರಿ? 80 ಲಕ್ಷ ಆಗಿದೆ ಸರ್. ಸ್ವಂತ ದುಡ್ಡ ಸಾಲ ದುಡ್ಡ? ಸಾಲ ಸರ್. ಯಾವ ಬ್ಯಾಂಕ್ ಸರ್? ಏನಂತಾರೆ ಬ್ಯಾಂಕ್ನವರು? ಬ್ಯಾಂಕ್ನವರಿಗೆ ನಾವು ಚಾರ್ಕೋಲ್ ಬೇರೆ ಮಾಡ್ತೀವಿ ಸರ್. ಹಾಂ, ನಮ್ಮದು ಬೀದಿಂಗ್ ಏಷ್ಯಾದ ಕೋಕೋನಟ್ ಚಾರ್ಕೋಲ್ ಅಂತ ಬಿದ್ದು ಅದನ್ನ ಇವಾಗ ಅದಕ್ಕೋಸ್ಕರ ನಾವು 2-in-1 ಬಿಸ್ನೆಸ್ ಆಗುತ್ತೆ ಅಂತಲೇ ಮಾಡಿದ್ದು. ನಾವು ಫ್ಯಾಕ್ಟ್ರಿ ಮಾಡಿದರೆ ನಮಗೆ ಚಿಪ್ ಸಿಗುತ್ತೆ, ಚಿಪ್ ಸಿಕ್ಕಿದ ಮೇಲೆ ಚಿಪ್ ಎಲ್ಲ ಅದಕ್ಕೆ ಹಾಕೋಣ ಅಂತ ಮಾಡಿ ಹಾಕೋಣ ಅಂತ ಮಾಡಿದ್ವು. ಅದನ್ನ ನಿಲ್ಲಿಸಿಲ್ಲ, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಲೋನು ಇದು 35 ಲಕ್ಷದಿನ ಲೋನು, 30 ಲಕ್ಷ 35 ಲಕ್ಷದ ಲೋನ್ ತಗೊಂಡಿದ್ದು, ಅದನ್ನು ಚಾರ್ಕೋಲ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಅದು ಹೋಗ್ತಾ ಐತೆ.